प्रेज द लॉर्ड हालेलुया स्तोत्र 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 कर्तनादि परिशुद्धवाद नामके महिमे उंडागली ई 2021 ईसवे ഒക്ടോബർ തിങ്കളു 27 തരിക്കു ശുക്രവാര ദേവര പാദ സമൂഹത്തിൽ ബന്ധു കർത്തനെ സ്തുതി മാടുവന്തേ കൊണ്ടാടുവന്തേ ദേവര നമ്മ ജീവമാതിരി കൊട്ട ഒള്ളെ അവകാശക്കായി ദേവരനു സ്തുതിസുത്തേനെ ഈ ശുക്രവാര ദിനക്കായി നാവ് കർത്തനെ സ്തുതിസോണ കർത്തനെ നാവ് കൊണ്ടാടുവ ആരാധനെ മാടുവ ದೇವರಿಗೆ ಸ್ತೋತ್ರವಾಗಲಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ದೇವರು ಮಾಡಿರುವ ಉಪಕಾರಗಳೆಲ್ಲ ನೆನೆಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನನ್ನ ಕಾಯ್ದು ಕಾಪಾಡಿದರು, ಹೊಸ ದಿನವೂ ನಮಗೆ ಕೊಟ್ಟರು. ಸ್ತೋತ್ರ ಸ್ತೋತ್ರ ಕರ್ತನೇ, ನಿಮ್ಮ ಕೃಪೆಗಾಗಿ ಸ್ತೋತ್ರ. ಕರ್ತನೇ, ನಿಮ್ಮ ದಯಕ್ಕಾಗಿ ಸ್ತೋತ್ರ. ಕರ್ತನೇ, ನಿಮ್ಮ ಕಣ್ಣಿಗರಕ್ಕಾಗಿ ಸ್ತೋತ್ರ. ಕರ್ತನೇ, ನೀವು ಮಾಡಿರುವ ಎಲ್ಲ ಉಪಕಾರಗಳಕ್ಕಾಗಿ ಸ್ತೋತ್ರ. ಬೆಳಗ್ಗೆಯೇ ನಿಮ್ಮ ನಾಮವನ್ನು ನಾವು ಸ್ತುತಿಸಿ ಕೊಂಡಾಡುತ್ತೇನೆ ಸ್ವಾಮಿ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ಕೀರ್ತನೆಗಳು 27 ಕೀರ್ತನ 4 ವಾಕ್ಯ. ಒಂದನ್ನೇ ಕರ್ತನಿಂದ ಬಯಸಿದನು, ಅದನ್ನೇ ಹುಡುಕುವೆನು. ಕರ್ತನ ರಮ್ಯತೆಯನ್ನು ದೃಷ್ಟಿಸುವುದು, ಆತನ ಮಂದಿರದಲ್ಲಿ ವಿಚಾರಿಸುವುದು ನನ್ನ ಜೀವನದ ದಿನಗಳಲ್ಲೆಲ್ಲ ಕರ್ತನ ಆಲಯದಲ್ಲಿ ವಾಸ ಮಾಡುವುದು ಆಗಿದೆ. 5 ವಾಕ್ಯ. ಕೇಡಿನ ಆಮೇನ್ ಸಮಯದಲ್ಲಿ ಆತನು ತನ್ನ ಗುಡಾರದಲ್ಲಿ ನನ್ನನ್ನು ಆಮೇನ್ ಬಚ್ಚಿಡುವನು. ತನ್ನ ಗುಪ್ತವಾದ ಡೈರಿಯಲ್ಲಿ ನನ್ನನ್ನು ಮರೆಮಾಡುವನು. ಆಮೇನ್ ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸುವನು. ಪ್ರೈಸ್ ಲಾರ್ಡ್. ಪ್ರಿಯರೇ, ಒಂದನ್ನೇ ಕರ್ತನಿಂದ ಬಯಸುವ ದಾವಿದನನ್ನು ನಮಗೆ ಕಾಣಕ್ಕಾಗುತ್ತದೆ. ಅದನ್ನೇ ಆತನ ಜೀವನದಲ್ಲಿ ಆಮೇನ್ ಆಗ್ರಹಿಸುವುದು, ವಿಚಾರಿಸುವುದು, ಅದೇನೆಂದರೆ ದೇವರ ಪ್ರಸನ್ನತೆಯಲ್ಲಿ ಇರುವುದು, ಆತನ ಆಲಯದಲ್ಲಿ ಆಮೆ ವಾಸ ಮಾಡುವುದು. ಹಾಗೆ ನಾವು ಆತನ ಪ್ರಸನ್ನತೆಯಲ್ಲಿ ಇರುವಾಗ ಆತನು ನಮ್ಮನ್ನು ಮೇಲೇಕೆತ್ತುವನು, ನಮ್ಮನ್ನು ಮರೆ ಮಾಡುವನು. ಆಮೇನ್ ಆತನ ಕುಡಾರದಲ್ಲಿ ನಮ್ಮನ್ನು ಕೂಡಿಸುವನು. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಜೀವಮಾನದಲ್ಲಿ ನಾವು ಆಮೇನ್ ಈ ವಾಕ್ಯದ ಪ್ರಕಾರ ಕರ್ತನ ಪ್ರಸನ್ನತೆಯಲ್ಲಿ ಇರುವುದಕ್ಕಾಗಿ ನಮ್ಮನ್ನು ಸಮರ್ಪಿಸೋಣ. ನಾವು ಪ್ರಾರ್ಥನೆ ಮಾಡುವ. ಆಮೇನ್. ಅದನ್ನ ಕೊನೆಯ ವಾಕ್ಯದಲ್ಲಿ ಈ ಪ್ರಕಾರ ಬರೆದಾರೆ. ಆಮೇನ್. ನಾನು ಜೀವಂತವಾಗಿರುವ ದೇಶದಲ್ಲಿ ಕರ್ತನ ಒಳ್ಳೆಯತನಗಳನ್ನು ನೋಡುವುದಿಲ್ಲ ಎಂಬುದಾಗಿ ಹೇಳಿದರೆ ಕಷ್ಟ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಜೀವಂತವಾಗಿರುವಾಗ ಎಲ್ಲ ಒಳ್ಳೆಯತನಗಳಿಂದ ದೇವರು ನಮ್ಮನ್ನು ತುಂಬಿಸುವರು. ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಕರ್ತಾವೇ, ನಿಮ್ಮ ಕರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತಗಿಸಿ ಈ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳುವ ನಂಬಿಕೆಯಿಂದ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೂ ಸಂಪೂರ್ಣವಾದ ಬಿಡುಗಡೆಯು ಉಂಟಾಗಲಿ. ಕೆಲಸಗಳಲ್ಲಿ ಆಶೀರ್ವಾದ ಉಂಟಾಗಲಿ. ಫ್ಯಾಮಿಲಿಯಲ್ಲಿ ಆಶೀರ್ವಾದ ಉಂಟಾಗಲಿ. ತಲೆಮಾರುಗಳಲ್ಲಿ ಆಶೀರ್ವಾದ ಉಂಟಾಗಲಿ. ಮಿನಿಸ್ಟ್ರಿಯಲ್ಲಿ ಆಶೀರ್ವಾದ ಉಂಟಾಗಲಿ. ಕರ್ತನೆ, ಕೃಪೆಯು ಹೆಚ್ಚಿಕೆಯಾಗಲಿ. ಗಣವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಎಲ್ಲ ರೋಗದಿಂದ ಬಿಡಿಸು. ಪ್ರತ್ಯೇಕವಾಗಿ
ಭಯದಿಂದ ಜನರು ಬಿಡುಗಡೆ ಹೊಂದಿಕೊಳ್ಳುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಯೇಸುವಿನ ರಕ್ತದಲ್ಲಿ ಪ್ರತಿಯೊಬ್ಬರನ್ನು ಮರೆ ಮಾಡುತ್ತೇನೆ. ಹೌದು, ಆಮೇನ್. ಯೇಸುವಿನ ನಾಮದಲ್ಲಿ ಎಲ್ಲ ಆ ರೀತಿಯಲ್ಲಿ ಇರುವ ಹೋರಾಟಗಳು, ರೋಗಗಳು ನೀಗಿ ಹೋಗಲಿ. ಆಮೇನ್. ಮನೆಯಲ್ಲಿ ಉಂಟಾಗುವ ಕೆಲ ವಿಷಯಗಳ ಮೂಲಕವಾಗಿ ಬಹಳವಾದ ದುಃಖದಲ್ಲಿ ಇರುವ ಕೆಲವರಕ್ಕಾಗಿ ಪ್ರಾರ್ಥಿಸುತ್ತೇನೆ. ಆ ದುಃಖದಿಂದ ಅವರು ಆಮೇನ್ ಈಚೆ ಬರುವಂತೆ ಪ್ರಾರ್ಥಿಸುತ್ತೇನೆ. ಬಲಗಡೆ ಮಂಡಿ ನೋವಿನಿಂದ ಕಷ್ಟಪಡುವರು ಯೇಸುವಿನ ನಾಮದಲ್ಲಿ ಅವರಿಗೂ ಸೌಖ್ಯ ಉಂಟಾಗಲಿ. ನಾಸರೀತ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಆಮೇನ್. ದೇವರೇ, ಇವತ್ತು ಮಿಡ್ಲ್ ಈಸ್ಟ್ಲಿ ನಡೆಯುವ ಎಲ್ಲ ಆರಾಧನೆಗಳಿಗಾಗಿ ಸ್ತೋತ್ರ ಮಾಡಿ ಪ್ರಾರ್ಥಿಸುತ್ತೇನೆ. ಎಲ್ಲ ಆರಾಧನೆಗಳು ಆಶೀರ್ವಾದವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್. ದೇವರ ದಾಸರುಗಳು ನಿಮ್ಮ ಕರದಲ್ಲಿ ಎತ್ತಿ ಉಪಯೋಗ ಮಾಡುವಂತೆ ಪ್ರಾರ್ಥಿಸುತ್ತೇನೆ. ನಿಮ್ಮ ಕರೆದು ಒಪ್ಪಿಸುತ್ತೇನೆ. ಆರೋಗ್ಯವು ದಯಪಾಲಿಸು. ಯೇಸುವಿನ ನಾಮದಲ್ಲಿ ತಂದೆ, ಕರ್ತನ ಕರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ಇವತ್ತು ಮಿಡಿಲ್ ಈಸ್ಟಲ್ಲಿ ಪ್ರಾರ್ಥನೆಗಳಿದೆ. ನಮ್ಮ ಆರಾಧನೆಯು ಇಂಡಿಯನ್ ಟೈಮ್ 8:45 ಶುರುವಾಗುತ್ತೆ. ಎಲ್ಲರೂ ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಮೇಲೆ ಕರ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಚಿಂತಕ್ಕಾಗಿ 1 ಕೊರಿಂಥ ಪತ್ರಿಕೆ 3:3 ಈ ಪ್ರಕಾರ ಬರೆದಿದ್ದಾರೆ. ನೀವು ಇನ್ನೂ ಆಮೇನ್ ಪ್ರಾಪಂಚಿಕರಾಗಿದ್ದೀರಿ, ನಿಮ್ಮೊಳಗೆ ಆಮೇನ್ ಹೊಟ್ಟೆ ಕಿಚ್ಚು, ಜಗಳೆ, ಭೇದಗಳು ಇರುವಲ್ಲಿ ನೀವು ಪ್ರಾಪಂಚಿಕರಾಗಿತ್ತು ಇಂಥ ಮನುಷ್ಯರಂತೆ ನಡೆಯುತ್ತೀರಲ್ಲವಾ? ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮಲ್ಲಿ ಇನ್ನೂ ಪ್ರಾಪಂಚಿಕರಾದ ಮನುಷ್ಯರಲ್ಲಿ ಇರುವ ಸ್ವಭಾವಗಳು ಇದೆಯಾ ಎಂಬುದಾಗಿ ದೇವರಾತ್ಮನ ಈ ವಾಕ್ಯ ಮೂಲಕವಾಗಿ ಕೇಳ್ತಾ ಇದ್ದಾರೆ. ಅದನ್ನೇ ಮೊದಲನೇ ವಾಕ್ಯದಿಂದ ನಾವು ಓದುವಾಗ, ದೇವರು ತನ್ನನ್ನು ಪ್ರೀತಿ ಮಾಡುವವರಿಗೆ ಆಮೇನ್ ಪ್ರಕಟ ಮಾಡಿಕೊಡುವ ಆಶೀರ್ವಾದಗಳು ಎಷ್ಟು ದೊಡ್ಡದು ಎಂಬುದಾಗಿ ಪವಿತ್ರಾತ್ಮನ ಹೇಳಿದ ಮೇಲೆ ನಮಗೂ ಅದು ಆತ್ಮನಲ್ಲಿ ಪ್ರಕಟ ಮಾಡಿಕೊಟ್ಟಿದೆ ಎಂಬುದಾಗಿ ಹೇಳಿದ ಮೇಲೆ ಹೇಳ್ತಾ ಇದ್ದಾರೆ. ನಿಮ್ಮ ನಿಮ್ಮ ಆಮೇ ನಿಮ್ಮಲ್ಲಿ ನಿಮ್ಮೊಳಗೆ ಪ್ರಾಪಂಚಿಕ ಸ್ವಭಾವಗಳು ಇರುವಿದ್ದಾರೆ. ಅದರಲ್ಲಿ ಮೊದಲನೇದು ಹೊಟ್ಟೆ ಕಿಚ್ಚಾಗಿದೆ. ಹೊಟ್ಟೆ ಕಿಚ್ಚು ಒಂದು ದೊಡ್ಡ ಭಾವವಾಗಿದೆ. ಆಚೆ ನಾವು ತೋರಿಸಿಲ್ಲ ಅಂದರೆ ಕೂಡಿ ನಮ್ಮ ಒಳಗಡೆ ಹೊಟ್ಟೆ ಕಿಚ್ಚು ಇರುವುದರ ಮೂಲಕವಾಗಿ ಆಮೇನ್ ನಮಗೆ ಕೋಪ ಬರುತ್ತದೆ, ಬೇರೆ ಬೇರೆ ದೂಷ್ಯ ಸ್ವಭಾವಗಳು ನಮ್ಮಿಂದ ಹೊರಡುತ್ತದೆ. ಯಾಕೆ ನಮ್ಮ ಹೊಟ್ಟೆ ಕಿಚ್ಚು ಬರುವುದು? ಆಮೇನ್. ನಮ್ಮ ಹೊಟ್ಟೆ ಕಿಚ್ಚು ಬರುವುದು ಇನ್ನೊಬ್ಬರು ಚೆನ್ನಾಗಿರುವುದು ನೋಡುವವ ಆಗ ನಮಗೂ ಆಗ್ತಾ ಇಲ್ಲ. ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ನೋಡಿ ದೇವರ ಮಕ್ಕಳೇ, ಅವರಿಗೆ ಒಳ್ಳೆಯದು ಮಾಡಿರುವ ದೇವರು ನಮ್ಮ ದೇವರಾಗಿದೆ. ಅವರ ತಂದೆಯೇ ನಮ್ಮ ತಂದೆಯಾಗಿದೆ. ಆದ್ದರಿಂದ ಅವರ ಚರ್ಚನ್ನು ಬೆಳೆಸಿರುವ ದೇವರು ನಮ್ಮ ಚರ್ಚ್ ಬೆಳೆಸೋಕ್ಕೆ ಶಕ್ತನಾಗಿದ್ದಾರೆ. ಅವ್ರಿಗೂ ಸಂಪತ್ತೊಂದು ಕೊಟ್ಟ ದೇವರು ನಮಗೂ ಸಂಪತ್ತು ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಅವ್ರಿಗೂ ಸಂತೋಷ ಕೊಟ್ಟ ದೇವರು ನಮಗೂ ಸಂತೋಷ ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಆದ್ದರಿಂದ ಅವರ ಸ್ಥಾನಮಾನಗಳು, ಒಳ್ಳೆತನಗಳು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಿಬೇಕಾಗಿಲ್ಲ. ಈ ಹೊಟ್ಟೆ ಕಿಚ್ಚಿನಿಂದ ಆಮೇನ್ ಎಲ್ಲ ಆಮೇನ್ ಜಗಳಗಳು ಉತ್ಪತ್ತಿಯಾಗೋದು, ಭೇದಗಳು ಹೊಟ್ಟೆ ಕಿಚ್ಚಿನಿಂದ ಉತ್ಪತ್ತಿಯಾಗೋದು. ನೋಡಿ, ನಮ್ಮ ನಮ್ಮ ಸಭೆಗಳಲ್ಲಿ, ಕುಟುಂಬದಲ್ಲಿ ಈ ರೀತಿಯಲ್ಲಿ ಇರುವ ಹೊಟ್ಟೆ ಕಿಚ್ಚುಗಳು, ಜಗಳಗಳು, ಆಮೇಲೆ ಭೇದಗಳು ಎಲ್ಲ ಇದ್ದರೆ ನಮ್ಮ ಮನೆಯಲ್ಲಿ
ಹೇಗೆ ಸಮಾಧಾನ ಇರ್ತಾರೆ, ಸಂತೋಷ ಇರ್ತಾರೆ, ಹೇಗೆ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ್ದರಿಂದ ನಮ್ಮ ಹೃದಯಗಳನ್ನು ನಾವು ಶೋಧನೆ ಮಾಡಿ ಆಮೇನ್ ಇನ್ನೊಬ್ಬರ ಒಳ್ಳೆಯತನಗಳಲ್ಲಿ ನಾವು ಸಂತೋಷ ಪಡುವವರಾಗಿ ಇರೋಣ. ಮುಂದುವರಿದೆ ಪತ್ರದಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ನಿಮ್ಮ ಒಳಗಡೆ ಗಲಾಟೆಗಳು ಭೇದಗಳು ಇದೆ ಎಂಬುದಾಗಿ ಕ್ಲೋವೆ ಎಂಬುದಾಗಿರುವ ಮನುಷ್ಯನಿಂದ ನನಗೂ ಗೊತ್ತಾಯಿತು. ನೋಡಿ, ಅವರಲ್ಲಿ ಎಲ್ಲ ಕೃಪಾವರಗಳು ಇದ್ದರೆ ಕೂಡಿ ಅವರ ಒಳಗಡೆ ಈ ಲೋಕಪರವಾದ ಪಾಪಗಳಿತ್ತು. ನೋಡಿ, ನಮ್ಮ ಒಳಗಡೆ ಹೊಟ್ಟೆ ಕಿಚ್ಚು ಭೇದಗಳು ಜಗಳಗಳು ಇದ್ದರೆ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ದೇವರ ಸಾನ್ನಿಧ್ಯಕ್ಕಾಗಿ ಬೇಡಿಕೊಂಡ್ರೆ ಏನು ಪ್ರಯೋಜನ? ಇದೆಲ್ಲ ಇರುವ ಕಡೆ ದೇವರು ಪ್ರಕಟವಾಗುತ್ತಾ? ದೇವರು ಎಂದಿಗೂ ಆಮೇನ್ ಪ್ರಕಟವಾಗುವುದಿಲ್ಲ. ಏಕೆಂದರೆ ನಮ್ಮ ಒಳಗಡೆ ಈ ರೀತಿಯಲ್ಲಿ ಇರುವ ಆಮೇನ್ ಕಾರ್ಯಗಳು ಇರುವುದರ ಮೂಲಕವಾಗಿ. ಆದ್ದರಿಂದ ಆಮೇನ್ ನಾವು ಆಮೇನ್ ಎಷ್ಟು ದೊಡ್ಡವರಾಗಲಿ, ನಾವು ದೊಡ್ಡವರಾಗಿರುವಾಗ ನಮ್ಮ ಮನೆ ಒಂದು ಕೂಡಿಸಕ್ಕಾಗಿ, ನಾವು ದೊಡ್ಡವರಾಗಿರುವಾಗ ನಮ್ಮ ಸಭೆ ಒಂದು ಕೂಡಿಸಕ್ಕಾಗಿ, ನಾವು ಮೂಲಕವಾಗಿ ಸಮಾಧಾನವು ಸಂತೋಷವು ಉಂಟಾಗುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಯಾವುದೇ ಒಂದು ವಿಷಯ ನೋಡಿದರೆ ಆಮೆ ಒಂದು ಗಾದೆ ಹೇಳಿದ ಪ್ರಕಾರ ಉರಿಯುವ ಆಮೆ ಎಣ್ಣೆಯಲ್ಲಿ ನೀರಾಕಿ ಆಮೆ ಉರಿಯುವ ಬೆಂಕಿಯಲ್ಲಿ ಎಣ್ಣೆ ಹಾಕುವಂತೆ ನಾವು ಮಾಡಬಾರದು. ಆಮೆ ಯಾವ ವಿಷಯವೂ ಸೋಲು ಮಾಡೋಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಸಮಾಧಾನವು ನಾವು ಉಂಟು ಮಾಡುವರಾಗಿ, ದೇವರ ಮಕ್ಕಳಾಗಿ ನಾವು ಬಾಳಬೇಕು. ಆಮೇನ್. ನೀವು ಇನ್ನೂ ಪ್ರಾಪಂಚಿಕರಾಗಿದ್ದೀರಿ. ಈ ಸ್ವಭಾವಗಳು ನಮ್ಮಲ್ಲಿ ಇದ್ದರೆ ನಮ್ಮ ಹೆಸರು ಆತ್ಮೀಯರು ಎಂಬುದಾಗಿ ಅಲ್ಲ, ನಾವು ಆತ್ಮೀಯರ ಜೊತೆಯಲ್ಲಿ ನಡೀತಾ ಇದೆ, ಆತ್ಮೀಯರೆಂಬುದಾಗಿ ಯೋಜಿಸುತ್ತಾರೆ. ನಮ್ಮ ಕುರಿತಾಗಿ ನಾವು ಯೋಜನೆ ಮಾಡುತ್ತಾ ಇಲ್ಲ. ಆದರೆ ನಮ್ಮನ್ನು ದೇವರು ವಾಕ್ಯ ಕರೆಯುವುದು ಪ್ರಾಪಂಚಿಕರು ಎಂಬುದಾಗಿ. ಆದರೆ ನಮ್ಮ ಒಳಗಡೆಯಿಂದ ಎಲ್ಲ ರೀತಿಯಲ್ಲಿ ಇರುವ ಹೊಟ್ಟೆ ಕಿಚ್ಚು ಜಗಳೆ ಭೇದಗಳು ಇದೆಲ್ಲ ತೆಗೆದಾಕಿ ಆಮೇಲೆ ಇವತ್ತೇ ನಮ್ಮ ಹೃದಯದಿಂದ ಇರುವ ಎಲ್ಲ ಕೆಟ್ಟ ಸ್ವಭಾವಗಳು ತೆಗೆದಾಕಿ ನಾವು ದೇವರ ಪ್ರಸನ್ನತೆಗೆ ಆತನ ಸಾನ್ನಿಧ್ಯದಲ್ಲಿ ಇರುವುದಕ್ಕಾಗಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರಿನ ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.